ಬೆಳಗಾವಿಯಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಎಲ್ಲೆಡೆ ಪೊಲೀಸ್ ಸರ್ಪಗಾವಲಿದೆ, ನಿಷೇಧಾಜ್ಞೆ ಜಾರಿಯಲ್ಲಿದೆ. ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಪುಂಡರ ವಿರುದ್ಧ ಕಠಿಣ ಕ್ರಮ ಅನ್ನೋದು ಕೇವಲ ಹೇಳಿಕೆಯಲ್ಲಿ ಮಾತ್ರ ಉಳ್ಕೋತಾ ಇದೆಯಾ, ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ? ಯಾಕಂದ್ರೆ ಪ್ರತಿ ಬಾರಿ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ನೋಡಿ, ನಿನ್ನೆ ನಡೆದಂತ ಎರಡು ಘಟನೆಯನ್ನ ನಾನು ಕಂಡಿಸ್ತೀನಿ. ಅತ್ಯಂತ ಆಗ್ಬಾರ್ದಾಗಿತ್ತು, ದುರಾದೃಷ್ಟಕರ. ಯಾರ ಮೇಲೆ ಏನಾಗ್ತಾ ಇದೆ ಇಲ್ಲಿ ನೋಡಿದ್ರೆ, ಶಿವಾಜಿ ಮಹಾರಾಜರ ಪುತ್ಳಿಗೆ ಮಸ್ತಿ ಬಳಿತಾರೆ, ಇಲ್ಲಿ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣನ ಪುತ್ಳಿನ ವಿಘ್ನ ಮಾಡ್ತಾರೆ. ಯಾರಿವರು? ನಮ್ಮ ಆರಾಧ್ಯ ದೈವ ಅವರು, ಒಬ್ರು ನಮ್ಮ ದೇಶದಲ್ಲಿ ಹಿಂದುತ್ವವನ್ನು ಉಳಿಸಿದಂತವ್ರು, ಇನ್ನೊಬ್ರು ಸ್ವತಂತ್ರ ಭಾರತ ದೇಶಕ್ಕೆ ಮೊದಲನೇ ರಾಣಿ ಚೆನ್ನಮ್ಮ ಹೋರಾಟ ಅವ್ರ ಜೊತೆ ಗಲ್ಲಿಗೆ ಇರ್ಕೊಂಡವ್ರು. ಅಲ್ಲ, ಇದು ಗಲಾಟೆ ಮಾಡೋರಿಗೆ ಅರ್ಥ ಆಗ್ತಿಲ್ವಾ ಅಂತ ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಾನು ಕೈ ಮುಗಿದು ಕೇಳ್ತೀನಿ, ವಿನಂತಿ ಮಾಡ್ತೀನಿ, ಇದು ಇದ್ರಲ್ಲಿ ಯಾರು ರಾಜಕೀಯ ಮಾಡಬಾರ್ದು. ಅಲ್ಲ, ಇಲ್ಲ ಆಯ್ತು ಅಂತ ಅಲ್ಲಿ ದೊಂಬಿ ಆಗ್ತಿದೆ ಅಂತನೂ ಅಲ್ಲ. ಅದಕ್ಕೂ ಮುಂಚೆ ಕನ್ನಡ ಬಾವುಟವನ್ನ ಸುಡ್ತಾರೆ, ಕನ್ನಡ ನಾಮಫಲಕಗಳಿಗೆ ಮಸಿ ಬಳಿತಾರೆ, ಅದಾದ ನಂತರ ರಾಯಣ್ಣ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದಾರೆ. ಅಲ್ಲಿ ಅಧಿವೇಶನ ಆರಂಭ ಆಗ್ತಿದೆ ಅಂದಾಗ ಏನಾದ್ರೂ ಒಂದು ಮಾಡೋದಕ್ಕೆ ಪ್ಲಾನ್ ಹಾಕೊಂಡು ಕೂತಿರ್ತಾರೆ. ನೋಡಿ, ರಾಜಕೀಯ ಮಾಡೋಕೆ ಹೊರಟಿದ್ದಾರೆ. ನಾನು ಕೆಲವೇ ಜನರ ಬಗ್ಗೆ ಮಾತನಾಡ ಬಯಸ್ತೇನೆ, ಯಾಕಂದ್ರೆ ಸಮಾಜ ನಿಂತ್ಕೊಂಡಿದೆ ನಮ್ಮ ಬೆನ್ನಿಗೆ. ಮರಾಠ ಸಮಾಜ ನಿಂತ್ಕೊಂಡಿದೆ, ಇಲ್ಲಿ ನಾವು ಬಹಳ ಅನ್ಯೋನ್ಯವಾಗಿದ್ದೀವಿ, ಆದ್ರೆ ಕೆಲವು ಜನ ಈ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ನಾನು ಕಂಡು ಯಾಕೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ವಾ? ಹಾಗಾದ್ರೆ ಯಾರೋ ಕೆಲವರು ಈ ತರ ಮಾಡ್ತಿದ್ದಾರೆ ಅಂದ್ರೆ ಅವ್ರ ರಾಜ್ಯ ಅವ್ರಿಗೆ ಏನಾಗ್ತಿದೆ ಈಗ? ಪಾಪ, ಏನಾದ್ರು ಒಂದು ಉಟ್ಕೊಳ್ಬೇಕಲ್ಲ ಅವ್ರಿಗೆ, ವಿಷಯ ಇಲ್ವಲ್ಲ. ಅಲ್ಲ, ನೀವೆಲ್ಲ ಅಲ್ಲೇ ಇರೋ ರಾಜಕಾರಣಿಗಳು, ಅಲ್ಲೇ ಇರೋ ಜನಪ್ರತಿನಿಧಿಗಳು, ಅಟ್ಲೀಸ್ಟ್ ಅಲ್ಲಿ ಏನಾಗ್ತಾ ಇದೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿದು ಪರಿಸ್ಥಿತಿಯನ್ನ ತಿಳಿಗೊಳಿಸಬಹುದು. ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಮರಾಠ ಸಮಾಜದ ಲೀಡ್ ಹತ್ರ ಮಾತನಾಡಿದಾಗ ಒಂದೇ ಮಾತು ಅವ್ರು ಹೇಳಿದ್ರು, ನಮ್ಗೆ ನಮ್ಮ ಆರಾಧ್ಯ ದೈವ ಶಿವಾಜಿ ಮಹಾರಾಜರಿದ್ದಾರೆ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಸಂಗೊಳ್ಳಿ ರಾಯಣ್ಣನ ನಾವು ಬಯಸ್ತೀವಿ. ಇದು ಹೇಗೆ ಅಂದ್ರೆ, ಒಂದು ನಾಲ್ಕೈದು ಕಿಡಿಗೇಡಿಗಳಿಂದ ಇಡೀ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ, ಇದು ಕಪ್ಪು ಚುಕ್ಕೆ ಬರ್ತಾ ಇದೆ. ಸೊ ಇದನ್ನ ಆ ಸಮಾಜದ ಮುಖಂಡರು ತಡಿಬೇಕಾಗತ್ತೆ. ನನ್ನ ಕಾನ್ಸ್ಟಿಟ್ಯೂಂಟಿಗೆ ಸಂಬಂಧಪಟ್ಟಂತ ಮರಾಠ ಸಮಾಜ ಮತ್ತೆ ಸಂಗೊಳ್ಳಿ ರಾಯಣ್ಣ ಸಮಾಜ ಎಲ್ಲರ ಹತ್ರ ಮಾತಾಡಿದ್ರು. ಇವತ್ತು ಬೆಳಗ್ಗೆಯಿಂದ ಅವ್ರ ಜೊತೆನೆ ಕೂತಿದ್ದೀನಿ. ಅವ್ರದ್ದೇನಿಲ್ಲ, ಅವ್ರು ಎರಡೂ ಕಂಡಿಸ್ತಾರೆ. ಪಾಪ, ಯಾವ ಭಯ ಇಲ್ಲದೆ, ಯಾವುದೇ ಒಂದು ಸಣ್ಣ ಅಳುಕು ಇಲ್ಲದೆ ಕಲ್ಲು ಹೊಡಿತಾ ಇದ್ದಾರೆ. ದೊಡ್ಡ ದೊಡ್ಡ ಕಲ್ಲುಗಳನ್ನ ಕಾರ್ಗಳ ಮೇಲೆ ಎತ್ತಾಕ್ತಿದ್ದಾರೆ. ಕರ್ನಾಟಕ ರಿಜಿಸ್ಟ್ರೇಷನ್ ಇದ್ರೆ ಸಾಕು, ಕನ್ನಡ ಬೋರ್ಡ್ ಇರೋ ಹೋಟೆಲ್ ಕಂಡ್ರೆ ಸಾಕು, ಏನ್ ಸುರಕ್ಷತೆ ಇದೆ ಅಂತ. ಹಾಗಾದ್ರೆ ಕನ್ನಡಿಗರು ಇಲ್ಲಿಂದ ಅಲ್ಲಿ ಹೋಗಿ ಬದುಕಂಗಿಲ್ಲ, ಇದೇನ್ ಪಾಕಿಸ್ತಾನ ಕೆಟ್ಟೋಯ್ತಾ ಅಂತ ಕೇಳ್ತಾರೆ. ನಾನ್ ಹೇಳ್ತಾ ಇರೋದು, ನಾವು ಭಾರತ ದೇಶದಲ್ಲಿ ಇದ್ದೀವಿ. ಭಾರತ ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ಪ್ರಜೆ ನಾಗರಿಕರು ನಾವು ಒಪ್ಕೊಂಡಿದ್ದು ಇಲ್ಲಿ ಇದ್ದೀವಿ. ಒಕ್ಕೂಟ ಇದ್ರಲ್ಲಿ ಇದೀವಿ ನಾವು. ಸೊ ಅದು ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದಲ್ಲಿ ಮರಾಠಿಗರ ತೊಂದರೆ ಆಗಿರ್ಬೋದು, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಾವು ದುಶ್ಮನ್ ಇಲ್ಲ, ನಮಗೆ ದುಶ್ಮನ್ ಬೇರೆ, ಅದು ರಾತ್ರಿ ಕತ್ಲಲ್ಲಿ ಬಂದ್ ಮಾಡೋರು. ಅಲ್ಲ, ನಾವೇ ಹಿಂಗ್ ಕಿತ್ತಾಡ್ಕೊಂಡ್ಬಿಟ್ರೆ, ಈಗ ಶತ್ರು ರಾಷ್ಟ್ರ ನಮ್ಮ ಮೇಲೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಾಗ ಇಂಥವ್ರು ಅಲ್ಲಿ ಹೋಗಿ ಯುದ್ಧಕ್ಕೆ ನಿಲ್ಬೇಕು. ನಾನು ನಮ್ಮಗಳ ಮಧ್ಯನೇ ಈ ರೀತಿ ಕಿತ್ತಾಟ ಅಂದ್ರೆ, ಅಲ್ಲಿರೋ ಜನಪ್ರತಿನಿಧಿಗಳ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವರಾದ್ರೂ ಒಂದ್ ಸ್ವಲ್ಪ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾರೇನೋ ಅಂತ. ನಾನಂತೂ ಮನ್ಸಾರೆ ಹೃದಯದಿಂದ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಬ್ರು ನನ್ಗೆ ಬಹಳ ಆದರ್ಶ. ಅವ್ರ ಆದರ್ಶವನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀನಿ. ಇದು ಹೆಂಗಾಗ್ಬಿಡತ್ತೆ ಅಂದ್ರೆ, ಹಿಂಗೆ ಪರಿಸ್ಥಿತಿ ಬಿಟ್ಬಿಟ್ರೆ ನೋಡ್ತಾ ಇರೋ ಜನ ಹೇಳ್ತಾರೆ, ಮತಕ್ಕೋಸ್ಕರ ಓಟ್ಗೋಸ್ಕರ ಮಾತಾಡ್ತಿಲ್ಲ ಅಂತ ಸುಮ್ನೆ. ನಾನಂತೂ ನೋಡಿ, ನಾನು ಬಂದಿದ್ದೀನಿ ನಿಮ್ಮ ಟಿವಿಗೆ, ನಾನಂತ ಎರಡು ಸಮಾಜದವ್ರ ಜೊತೆಯಲ್ಲಿ ಕೂತಿದ್ದೀನಿ ಬೆಳಗ್ಗೆ. ನಾನು ನನ್ನ ಕಡೆಯಿಂದ ಏನು ಸಾಧ್ಯ ಇದೆಯೋ ತಿಳಿಗೊಳಿಸ್ತಾ ಇದ್ದೀನಿ ನಾನು. ಓಕೆ, ಈಗ ಸಮಾಜದ ಮುಖಂಡರಾದ್ರೂ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡಬೇಕು. ಇಲ್ಲಾಂದ್ರೆ ಇಡೀ ಇದು ಹೆಂಗಾಗುತ್ತೆ ಅಂದ್ರೆ, ಇಡೀ ಮರಾಠ ಸಮುದಾಯನೇ ಸಿಡಿದಿದೆ, ಅವರೇ ಹಿಂಗ್ ಮಾಡ್ತಿದ್ದಾರೆ ಅಂತ ಬಂದ್ಬಿಡುತ್ತೆ. ವೆಹಿಕಲ್ ಗಳನ್ನ ನಿಲ್ಸಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಫ್ಯಾಮಿಲಿ ಇರುತ್ತೆ ಒಳಗಡೆ. ನನ್ನ ಕ್ಷೇತ್ರದಲ್ಲಿ ಇರುವಂತ ಮರಾಠ ಸಮಾಜದ ಮುಖಂಡರಾಗ್ಲಿ ಅಥವಾ ನಮ್ಮ ಕುರುಬ ಸಮಾಜದ ಮುಖಂಡರಾಗ್ಲಿ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ, ಅವ್ರು ಇದನ್ನ ಕಂಡಿಸ್ತಾ ಇದ್ದಾರೆ. ಹೌದು, ಇದು ಸಮಸ್ಯೆ ಬಹಳ ಟೈಮಿಂದ ನಡ್ಕೊಂಡ್ ಬಂದಿದೆ. ರಾತ್ರಿ ಬೆಳಗಾಗದ್ರೊಳಗಡೆ ಇದನ್ನ ಬಗೆಹರಿಸ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಕೂತು ಬಹಳ ಲಾಂಗ್ ಪ್ರೊಸೀಜರ್, ಆದ್ರೆ ಅಟ್ಲೀಸ್ಟ್ ಪರಿಸ್ಥಿತಿ ತಿಳಿಗೊಳಿಸ್ಬೇಕಲ್ಲ.
ವ್ಯಾಪಾರ ವಹಿವಾಟು ಇನ್ನೊಂದು ಮತ್ತೊಂದು ಅಂತ ಬೇರೆ ಬೇರೆ ಕಡೆ ಕನ್ನಡಿಗರು ಸ್ಪ್ರೆಡ್ ಆಗಿರ್ತಾರೆ. ಅಲ್ಲಿ ಅಲ್ಲಿಂದ ಬಂದವರು ಇಲ್ಲೇನಿರ್ತಾರೆ ಕರ್ನಾಟಕದಲ್ಲಿ ಅವ್ರಿಗೂ ತೊಂದರೆ ಆಗಬಾರ್ದು, ಇಲ್ಲಿಂದ ಆ ಕಡೆ ಹೋದವರು ಏನಿರ್ತಾರೆ ಅವರಿಗೂ ತೊಂದರೆ ಆಗಬಾರ್ದು, ಅಷ್ಟೇ ಉದ್ದೇಶ. ಖಂಡಿತವಾಗ್ಲೂ ಹೇಳ್ತೀನಿ, ಇದು ರಾತ್ರಿ ಬಂದು ಮಾಡೋರು ತಿಳ್ಕೊಳ್ಬೇಕು ಅಷ್ಟೇ ನಾನು ಬಯಸೋದು. ಅವರು ಕೂಡ ಭಾರತ ದೇಶದ ಪ್ರಜೆಗಳಾಗಿ ಈಗ ಮಾಡ್ತಾ ಇದ್ರಲ್ಲ, ಬಹಳ ವಿಷಾದ ಅನ್ಸುತ್ತೆ ನನ್ಗೆ. ರಾಜಕಾರಣ ಮಾಡಿದ್ರೆ ಅದು ಎದುರುಗಡೆ ಬಂದು ರಿಪೀಟ್ ಆಗ್ತಾ ಇರೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಹೇಳ್ತಾರೆ, ಎಲ್ಲಿ ಲೋಪಗಳಾಗ್ತಾ ಇದೆ ಹಾಗಾದ್ರೆ ನಮ್ಮಿಂದ ಅಂತ? ನಮ್ಮಿಂದ ಲೋಪಗಳಾಗ್ತಾ ಇಲ್ಲ, ನಾನು ಯಾರ ಮೇಲೆ ಗೂಬೆ ಕೂರ್ಸೋಕ್ ಹೋಗ್ತಾ ಇಲ್ಲ. ಓಕೆ, ಕೆಲವೇ ಕೆಲವು ಜನ ಲೋಪ, ಈಗ ಇಡೀ ಬೆಳಗಾವಿ ಸಂಘಟನೆ ನಾನು ಕ್ವಶನ್ ಮಾಡ್ತಾ ಇಲ್ಲ. ಮತ್ತೆ ಯಾರಿಗೀಗ ನಾವಾದ್ರೂ ಈಗ ಯಾರಿಗೆ ಪ್ರಶ್ನೆ ಮಾಡ್ಬೇಕು ಅಂತ? ಏನು ಅವ್ರು ಕೆಲವೇ ಕೆಲವು ಜನ ಅವ್ರಿಗೆ ಗಲಾಟೆನೆ ಬೇಕು ಅಣ್ಣಂತವ್ರನ್ನ, ಏನು ನಮ್ಮ ಸರ್ಕಾರದವ್ರು ಈಗಾಗ್ಲೇ ಕ್ರಮ ತಗೊಂಡಿದ್ದಾರೆ ಅದನ್ನ ಕಟ್ಟುನಿಟ್ಟಾಗಿ ಅವ್ರೇನಾದ್ರೂ ತಪ್ಪಿತಸ್ಥರ ಇದ್ದಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಈ ಈ ರೀತಿ ಘಟನೆಗಳು ಆಗ್ಬಾರದು, ಇದು ಒಳ್ಳೆ ಸಮಾಜದ ಲಕ್ಷಣ ಅಲ್ಲ. ನಾವು ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ವಂದೇ ಮಾತರಂ ಹೇಳ್ತೀವಿ ನಾವು, ವಂದೇ ಮಾತರಂ ಅಂದ್ರೆ ಅದ್ರ ಅರ್ಥ ಏನು ಅದನ್ನ ಮೊದಲು ತಿಳ್ಕೊಳ್ಳಿ. ಒಂದೇ ತಾಯಿಯ ಮಕ್ಕಳು ನಾವು. ಅಲ್ಲ ಆಗ್ಬಾರ್ದು ಬಟ್ ಸ್ಟಿಲ್ ಆಗ್ತಾ ಇದೆ ಪದೇ ಪದೇ ಅಂತ ಅಂದ್ರೆ ಆಗ್ಲಿ ಅಂತಾನೆ ಬಿಟ್ಟಿದಾರ? ನನ್ಗನ್ಸೋದಿಲ್ಲ. ಯಾರು ಬಯಸ್ತಾರೆ ಹೇಳಿ? ನಾವು ರಾಜಕಾರಣಿಗಳು ಬಯಸ್ತೀವ ಹೀಗಾಗ್ಲಿ ಅಂತ? ಖಂಡಿತ ಖಂಡಿತ ಇಲ್ಲ. ಎಸ್, ಹಾಗಾದ್ರೆ ಆದಷ್ಟು ಬೇಗ ಇದೆಲ್ಲ ಸಾಲ್ವ್ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ನನ್ನ ಪ್ರಾರ್ಥನೆ ಮತ್ತೆ ಥ್ಯಾಂಕ್ ಯು ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.